ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನ್ ನಿಮ್ ಹರ್ಷಿತಾ. ಇವತ್ತು ನಾನು ನಿಮ್ಗೆ ಒಂದು ದೇವಸ್ಥಾನದ ಪರಿಚಯ ಮಾಡ್ಸೋಣ ಅನ್ಕೊಂಡಿದೀನಿ. ಅದು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನದ ಬಗ್ಗೆ ತುಂಬಾ. ಹೌದು ಅಲ್ಲ, ಕನ್ಸವಾಡಿ ಶ್ರೀ ಷಣ್ಮಹಾತ್ಮ ದೇವಸ್ಥಾನ. ನಾನು ಇವತ್ತು ಅರ್ಲಿ ಮಾರ್ನಿಂಗ್ ಹೊರಟಿದ್ದೀನಿ, ಇನ್ನ 8:30 ಟೈಮ್ ಬಂದ್ಬಿಟ್ಟು. ಸೊ ಬನ್ನಿ, ನಿಮಗೂ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ. ಬೆಂಗಳೂರಿಂದ ತುಂಬಾ ಬೇಗ ರೀಚ್ ಆಗ್ಬೋದು, 1 hour, 1.5 hour ಅಲ್ಲಿ ರೀಚ್ ಆಗ್ಬೋದು. ನೆಲಮಂಗ್ಲ ಬಂದು ಬರ್ಬೋದು, ದೊಡ್ಡಬಳ್ಳಾಪುರ ಬಂದು ಬರ್ಬೋದು. ಬನ್ನಿ ಇವತ್ತು ಹೋಗೋಣ, ಹೇಗಿದೆ ದೇವಸ್ಥಾನ, ಅದ್ರ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತೀನಿ. ದೊಡ್ಡಬಳ್ಳಾಪುರ ಕಡೆಯಿಂದ ಹೋಗುವಾಗ ಈ ಕೆರೆ ಕಾಣಿಸುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಕೋಳಾಲ ಕೆರೆ ಅಂತ. ತುಂಬ ದೊಡ್ಡದಾಗಿದೆ ಕೆರೆ, ತುಂಬ ವೈಡ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ಲಾಸ್ಟ್ ಮಳೆ ಬಂತಲ್ಲ ಅವಾಗ ತುಂಬಿದೆ, ಫಸ್ಟೆಲ್ಲ ನೀರಿರಲಿಲ್ಲ, ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಮದುರೆ ಕೆರೆ, ಮದುರೆ ದೇವಸ್ಥಾನದ ಕೆರೆ ಇದು. ಇದು ಅಷ್ಟೇ, ತುಂಬ ಅಂದರೆ ತುಂಬ ದೊಡ್ಡ ಕೆರೆ ಇದು. ತುಂಬಿದ್ರೆ ಆಲ್ಮೋಸ್ಟ್ ಎಷ್ಟು ಊರಿಗೆ ನೀರಾಗುತ್ತೆ ಅಂತ ಗೊತ್ತಾಗಲ್ಲ, ತುಂಬ ದೊಡ್ಡ ಕೆರೆ ಇದೆ ಇದು.
ಇದೆ ಶ್ರೀ ಶನಿಮಹಾತ್ಮ ಮದುರೆ ದೇವಸ್ಥಾನ. ಇದು ತುಂಬ ಫೇಮಸ್ ದೇವಸ್ಥಾನ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಅಂತ ಅನ್ಕೊಂತೀನಿ. ಬನ್ನಿ ಒಳಗಡೆ ಹೋಗೋಣ, ಹೇಗಿರುತ್ತೆ ದೇವಸ್ಥಾನ ಎಲ್ಲ ನೋಡೋಣ. ಬಟ್ ಐ ಆಮ್ ಸಾರಿ, ಗರ್ಭಗುಡಿ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡಲ್ಲ. ಇದು ದೇವರು, ಇದೇ ಆಲ್ಮೋಸ್ಟ್ ಇಲ್ಲೇ ಪೂಜೆ ಮಾಡಿಕೊಡ್ತಾರೆ. ಫಸ್ಟು ಮುಂದೆ ಒಂದು ಹಿಂದೆ ಒಂದು ಮಾತ್ರ ಇತ್ತು ಗೋಪುರ, ಇವಾಗ ನಾಲ್ಕು ಕಡೆನೂ ಗೋಪುರ ಮಾಡ್ತಾ ಇದ್ದಾರೆ. ಮತ್ತೆ ಸರೌಂಡಿಂಗಲ್ಲೂ ಎಲ್ಲ ಕನ್ಸ್ಟ್ರಕ್ಷನ್ ಸ್ವಲ್ಪ ನಡೀತಾ ಇದೆ. ಇಲ್ಲಿ ಗಣೇಶನ ದೇವಸ್ಥಾನ ಇತ್ತು, ಅದನ್ನು ಇವಾಗ ರಿಪ್ಲೇಸ್ ಮಾಡಿದ್ದಾರೆ. ಇದು ಹಿಂದೆಗಡೆ ಗೋಪುರ, ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಮುಗಿದಿದೆ. ನೀವು ತುಂಬ ಹಿಂದೆ ಬಂದಿದ್ರಿ ಅಂದರೆ ಈ ಥರ ಕಾಣಿಸಲ್ಲ ನಿಮಗೆ ದೇವಸ್ಥಾನ, ಅದು ಬೇರೆ ಥರನೇ ಇತ್ತು. ಇವಾಗ ಸುತ್ತ ಎಲ್ಲ ಮಂಟಪ ಥರ ಎಲ್ಲ ಮಾಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಮಂತ್ ಶಿವರಾತ್ರಿ ಹಬ್ಬ ಇದೆಯಲ್ಲ, ಶಿವರಾತ್ರಿ ಹಬ್ಬ ಆದ 10 ಡೇಸ್ಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಜಾತ್ರೆ ಟೈಮ್ಗೆ ಕನ್ಸ್ಟ್ರಕ್ಷನ್ ಫುಲ್ ಆಗಬೇಕು ಅಂತ ಮಾಡ್ತಾಯಿದ್ದಾರೆ. ಮಿಸ್ ಮಾಡದೆ ಎಲ್ಲರೂ ಒಂದು ವಿಸಿಟ್ ಕೊಡಿ ಜಾತ್ರೆಗೆ, ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ತೇರಿನ ಕಡೆ ಮುದ್ದು ತೇರಿದೆ. ಇದು ಬಂದ್ಬಿಟ್ಟು ಜ್ಯೇಷ್ಠಾದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಆ ದೇವಸ್ಥಾನ ಹಿಂದೆಗಡೆನೇ ಇದೆ. ಇದು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ ಈ ದೇವಸ್ಥಾನ. ಇದು ಉತ್ಸವ ಮೂರ್ತಿ, ಉತ್ಸವ ಮಾಡಿಸ್ತಾರಲ್ಲ ಅವಾಗ ಮಾಡ್ತಾರೆ. ಈ ದೇವಸ್ಥಾನ ಕಲ್ಯಾಣ ಶನೇಶ್ವರ ದೇವಸ್ಥಾನ ಅಂತ, ಇದು ರೀಸೆಂಟಾಗಿ ಕಟ್ಟಿದ್ದಾರೆ. ಸ್ವಲ್ಪ 1-5 ಇಯರ್ಸ್ ಆಗಿರ್ಬೋದು ಅಷ್ಟೇ ಈ ದೇವಸ್ಥಾನ ಕಟ್ಟಿ. ಪಕ್ಕದಲ್ಲೆಲ್ಲ ಪುರಿ ಅಂಗಡಿಗಳೆಲ್ಲ ಇರುತ್ತೆ, ಪೂಜೆ ಸಾಮಾನ ಅಂಗಡಿಗಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಕ್ಚುಲಿ ನಾನು ಮಂಡೇ ಹೋಗಿದ್ದೀನಿ, ಸೊ ಅಂಥ ಕ್ರೌಡ್ ಇಲ್ಲ. ಬಟ್ ನೀವು ಸ್ಯಾಟರ್ಡೆ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಜನ ಬಂದಿರ್ತಾರೆ. ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ, ಅನ್ನದಾಸೋಹ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ದೇವಸ್ಥಾನ ಅಂದಮೇಲೆ, ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಪರಿಚಯ ಮಾಡಿಸ್ಕೊಂಡಿದ್ದೀನಿ, ಯಾವಾಗಾದರೂ ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ. ಬೆಂಗಳೂರು ತುಂಬ ನಿಯರಲ್ಲಿದೆ, ತುಂಬ ಒಳ್ಳೆಯದು. ಸ್ಯಾಟರ್ಡೆ ಹೋಗಿ ಬಂದರೆ ಪ್ಲೀಸ್ ಫ್ರೆಂಡ್ಸ್, ನನ್ನ ಈ ವಿಡಿಯೋ, ಈ ಸ್ಮಾಲ್ ವಿಡಿಯೋ ಇಷ್ಟ ಆದರೆ, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಹೇಳ್ತೀನಿ.